ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಡೇಟ್ ಅಲರ್ಟ್ ಕಂಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅದರದ್ದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ಒಂದು ಬಿಗ್ ಅಂತಂದ್ರೆ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಈ ಅಪ್ಡೇಟ್ ತುಂಬ ಬ್ಯಾಡ್ ಅಂತ ಹೇಳ್ಬೋದು ಹಾಗಾಗಿ ಇದು ಏನು ಅನ್ನೋದನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ವೀಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಆಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ನನ್ನೊಂದು ಚಿಕ್ಕರ ರಿಕ್ವೆಸ್ಟ್ ಇದೆ ದಯವಿಟ್ಟು ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹಾಗೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂತಂದರೆ ದಯವಿಟ್ಟು ಈಗಲೇ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಓಕೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನದು ಆಪ್ ಟಿಟು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ತಾನೆ ಓಕೆ ದಯವಿಟ್ಟು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ನೀಡಿ ನಮ್ಮ ಒಂದು ಶ್ರಮಕ್ಕೆ ನಿಮ್ಮ ಒಂದು ಲೈಕೇ ಪ್ರೋತ್ಸಾಹ ಇಲ್ಲಿ ನೋಡ್ತಾ ಇರ್ಬೋದು ವಿ ವಿ ನಿರ್ಲಕ್ಷ್ಯ ವಿದ್ಯಾರ್ಥಿಗಳ ಪರದಾಟ ಇದು ಇಲ್ಲಿ ನೀವು ನೋಡಿದರೆ ಅರ್ಥ ಮಾಡ್ಕೋಬಹುದು ಇದೇನು ಅನ್ನೋದನ್ನು ಓಕೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳೋಣ ಇಲ್ಲಿ ವಿದ್ಯಾರ್ಥಿ ವೇತನದಿಂದ ವಂಚಿತರಾಗಿರುವ ಆತಂಕ ಅಂತ ಇದು ತುಮಕೂರು ವಿಶ್ವವಿದ್ಯಾಲಯದ ನಿರ್ಲಕ್ಷ್ಯ ಎಸ್ ಎಸ್ ಬಿ ತಂತ್ರಾಂಶದ ತಾಂತ್ರಿಕ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗದ ಆತಂಕಕ್ಕೆ ಒಳಗಾಗಿದ್ದಾರೆ ವಿದ್ಯಾರ್ಥಿ ಮಾಧ್ಯಮ ಅಧ್ಯಯನದ ಕೇಂದ್ರದಿಂದ ಎಂ ಎಸ್ ಕಮ್ಯುನಿಕೇಷನ್ ವಿದ್ಯಾರ್ಥಿಗಳು ಎಸ್ ಎಸ್ ಬಿ ತಂತ್ರಾಂಶದಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಪರದಾಡುತ್ತೆ ಿದ್ದಾರೆ ವಿ ಆಡಳಿತ ವರ್ಗದ ತಪ್ಪಿನಿಂದಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಪ್ರಾರಂಭದಲ್ಲಿ ಯು ವಿ ಸಿ ಎಂ ಎಸ್ ಮೂಲಕ ಮಾಸ್ಟರ್ ಆಫ್ ಜರ್ನಲಿಸಂ ಆ್ಯಂಡ್ ಮಾಸ್ ಕಮ್ಯುನಿಕೇಶನ್ ಇದು ಆರ್ಟ್ಸ್ ನಿಕಾಯ ಅಂತ ಎಂದು ದಾಖಲಾತಿ ಮಾಡಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳು ಇದೇ ವಿಭಾಗದಲ್ಲಿ ನೋಂದಣಿ ಸಂಖ್ಯೆ ಪಡೆದು ಮೊದಲ ವರ್ಷದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ದರು ನಂತರ ವಿವಿ ವಿ ಪಠ್ಯಕ್ರಮದ ಅನ್ವಯ ಕಲಾ ನಿಕಾಯದ ಬದಲಾಗಿ ಎಂ ಎಸ್ ಕಮ್ಯುನಿಕೇಷನ್ ಅಂತಂದರೆ ಇದು ವಿಜ್ಞಾನ ನಿಕಾಯ ಅಂತ ಹೇಳ್ತಾರೆ ಎಂದು ವಿವರಗಳನ್ನು ದಾಖಲಿಸಿ ವಿದ್ಯಾರ್ಥಿಗಳಿಗೆ ಹೊಸ ನೋಂದಣಿ ಸಂಖ್ಯೆ ನೀಡಲಾಗಿದೆ ಎರಡು ವರ್ಷದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಾಗ ಎಸ್ ಎಸ್ ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆಯನ್ನು ನಿರ್ ಸ್ವೀಕರಿಸುತ್ತಿಲ್ಲ ವಿದ್ಯಾರ್ಥಿಗಳನ್ನು ಕಲಾ ನಿಕಾಯದ ಬದಲಾಗಿ ವಿಜ್ಞಾನ ನಿಕಾಯಕ್ಕೆ ಸೇರಿಸಿದ ನಂತರ ಯು ಯು ಸಿ ಎಂ ಎಸ್ ತಂತ್ರಾಂಶ ಮತ್ತು ಹೊಸ ನೋಂದಣಿ ಸಂಖ್ಯೆಗೆ ಅರ್ಜಿಗಳ ಶೈಕ್ಷಣಿಕ ಮಾಹಿತಿ ದಾಖಲಿಸಲಿಲ್ಲ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತಿಲ್ಲ ಸಂಬಂಧಪಟ್ಟ ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳ ಶೈಕ್ಷಣಿಕ ಮಾ ಮಾಹಿತಿಯನ್ನು ಯು ಯು ಸಿ ಎಂ ಎಸ್ ತಂತ್ರಾಂಶದಲ್ಲಿ ಒದಗಿಸಿದರೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಾಗಲಿದೆ ಎಂಬ ಮಾಹಿತಿ ವೆಬ್ಸೈಟ್ನಲ್ಲಿ ಲಭ್ಯವಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ಅಂತೆ ಮತ್ತು ಮೇ ಇಪ್ಪತ್ತೊಂಬತ್ತಕ್ಕೆ ಅರ್ಜಿ ಸಲ್ಲಿಸುವ ಅವಧಿ ಮುಗಿಯ ಮುಗಿಯಲಿದೆ ಅಂತಂದರೆ ಇವಾಗ ಲಾಸ್ಟ್ ಡೇಟ್ ಇದೆ ಅಲ್ಲ ಎಸ್ ಎಸ್ ಪಿ ಅದನ್ನು ಹೇಳ್ತಿದ್ದಾರೆ ಅವರು ಕಳೆದ ಎರಡು ತಿಂಗಳುಗಳಿಂದ ಈ ಸಮಸ್ಯೆ ಇದೆ ಇದನ್ನು ಸರಿಪಡಿಸುವಂತೆ ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆ ಆದರೆ ವಿಶ್ವವಿದ್ಯಾಲಯ ಆಡಳಿತ ವರ್ಗ ಇ ತಿರುಗಿಯೂ ನೋಡಿಲ್ಲ ಎಂದು ವಿದ್ಯಾರ್ಥಿಗಳು ದೂರಿದರು ಅಂತಂದರೆ ಕಂಪ್ಲೇಂಟ್ ಮಾಡಿದರಂತೆ ಮತ್ತು ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳ ಹಿತ ಕಾಯುತ್ತಿಲ್ಲ ಸಿಬ್ಬಂದಿಯ ಕರ್ತವ್ಯ ಲೋಪ ಗಮನಿಸಿ ಸರಿಪಡಿಸುವ ಕೆಲಸವನ್ನು ಕುಲಪತಿ ಮಾಡುತ್ತಿಲ್ಲ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೌದು ನೋಡಿ ಈ ಏನಂತಾರೆ ಅಂತಂದರೆ ಯೂನಿವರ್ಸಿಟಿ ವಿಶ್ ಯಾವುದಪ್ಪ ಇದು ಮೈ ತುಮಕೂರು ಯೂನಿವರ್ಸಿಟಿ ಅಂತ ವಿಶ್ವವಿದ್ಯಾಲಯ ಅಂತ ಇದನ್ನು ಹೇಳ್ತಾರೆ ನೋಡಿ ಇವ್ರಿಗೆ ಏನೋ ಮಾಡೋ ಮಿಸ್ಟೇಕಿಗೆ ಪಾಪ ತುಂಬ ಜನ ಸ್ಟೂಡೆಂಟ್ಸು ಈ ಬಡ ಕುಟುಂಬದಿಂದ ಬಂದಿರ್ತಾರೆ ಇವರು ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂಥದ್ರಲ್ಲಿ ಇವರೆಲ್ಲ ಹೀಗೆ ಮಾಡೋದರಿಂದ ಆ ಸ್ಟೂಡೆಂಟ್ಸ್ಗಳಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನೋಡಿ ಇವರು ಇವ್ರ ಹಿತಕ ಏನೇನೋ ಮಾಡಿಬಿಡ್ತಾರೆ ಆ ಅಮೌಂಟನ್ನು ಯಾರು ತ ನಾನು ಮಾತನಾಡಿದರೆ ಹಂಗೆ ಮಾತನಾಡ್ತಿರ್ತೀನಿ ಯಾಕಂತಂದರೆ ನನಗೆ ಮತ್ತೊಂದು ಏನು ಅಂತಂದರೆ ನಮ್ಮ ಯೂಟ್ಯೂಬ್ನಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇದೆ ಹಾಗಾಗಿ ನಾವು ಅದು ಅವ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಬರಲ್ಲ ಇಲ್ಲಾಂದರೆ ಮಾತಾಡ್ತಿದ್ದೆ ನೋಡಿ ಓಕೆ ಏನೇ ಇರಲಿ ನಾನು ಇದ್ರ ಬಗ್ಗೆ ಒಂದು ಕಮ್ಯುನಿಟಿ ಪೋಸ್ಟನ್ನು ಹಾಕ್ತಾನೆ ಕಮ್ಯುನಿಟಿ ಟ್ಯಾಬ್ನಲ್ಲಿ ಕಮ್ಯುನಿಟಿ ಪೋಸ್ಟನ್ನು ಬರೆದ್ಬಿಟ್ಟು ಹಾಕ್ತಾನೆ ಅದ್ರ ಬಗ್ಗೆ ನೀವು ಓದ್ಕೊಂಡು ತಿಳ್ಕೊಬೋದು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಓಕೆ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ ಮತ್ತು ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡ್ಬೋದು ಮತ್ತು ನಮ್ಮ ಟೆಲಿಗ್ರಾಮ್ ಕೂಡ ನೀವು ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ ಆಗ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೈಸ್ ನೈಸ್ಟೇ